ಒಂದು ಭಾರತದ ವಿಚಾರಕ್ಕೆ ತೆಗೆದುಕೊಳ್ಳೋದಾದರೆ ನಾವು ಹಿಸ್ಟ್ರಿಯನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ವಾಪಸ್ ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಮಹಾತ್ಮ ಗಾಂಧೀಜಿಯವರು ನಿಜಕ್ಕೂ ಮಹಾತ್ಮ ಅನುಮಾನವೇ ಇಲ್ಲ ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇಡೀ ಜಗತ್ತು ಅವರನ್ನು ಆರಾಧಿಸುತ್ತೆ ಆದರೆ ಮಹಾತ್ಮ ಗಾಂಧೀಜಿ ಪ್ರಶ್ನಾತೀತರ ಅಂತಂದರೆ ಖಂಡಿತವಾಗಿಯೂ ಪ್ರಶ್ನಾತೀತರಲ್ಲ ಯಾವ ಮಹಾತ್ಮ ಗಾಂಧೀಜಿ ಆರಾಧಿಸುವಂಥ ರಾಮನನ್ನು ನಾವು ಪ್ರಶ್ನೆ ಮಾಡ್ತೀವೋ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ಲ ಹಾಗಿದ ಮೇಲೆ ರಾಮನನ್ನೇ ಪ್ರಶ್ನೆ ಮಾಡುವಂಥ ಈ ನಾಡಿನಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಪ್ರಶ್ನೆ ಮಾಡಬಾರ್ದು ಅಂತ ಯಾರೂ ಹೇಳಲೇಬಾರ್ದು ಹೀಗಾಗಿ ನಾಥೂರಾಮ್ ಗೋಡ್ಸಿಗೆ ವಿಚಾರ ಏನಿತ್ತು ಅಂತ ತಿಳ್ಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬ ತರುಣನಿಗೂ ಇದೆ ಅದನ್ನು ತಿಳ್ಕೊಳ್ಬೇಕು ಏನಿತ್ತು ಅವನ ವಿಚಾರಧಾರೆ ಏನಿತ್ತು ಮಹಾತ್ಮ ಗಾಂಧೀಜಿಯವರ ಉತ್ತರ ಏನಿತ್ತು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಈ ಇಡೀ ಚಿತ್ರ ಅದನ್ನೇ ಆಲೋಚನೆ ಮಾಡುತ್ತೆ ಮತ್ತು ಫೈನಲಿ ಮಹಾತ್ಮ ಗಾಂಧೀಜಿಯವರು ಸರಿಯಾಗಿದ್ದರು ಅಂತ ಹೇಳುವಂಥ ಪ್ರಯತ್ನ ಮಾಡುತ್ತಾದ್ದರಿಂದ ನನಗನ್ಸುತ್ತೆ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇರುವಂಥ ಈ ಫಿಲಮನ್ನು ಪ್ರತಿಯೊಬ್ಬರು ನೋಡ್ಬೋದು ಅಂತ ಅನ್ಸತ್ತೆ ಒಂದು ಭಾರತದ ವಿಚಾರಕ್ಕೆ ತೆಗೆದುಕೊಳ್ಳೋದಾದರೆ ನಾವು ಹಿಸ್ಟ್ರಿಯನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ವಾಪಸ್ ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಮಹಾತ್ಮ ಗಾಂಧೀಜಿಯವರು ನಿಜಕ್ಕೂ ಮಹಾತ್ಮ ಅನುಮಾನವೇ ಇಲ್ಲ ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇಡೀ ಜಗತ್ತು ಅವರನ್ನು ಆರಾಧಿಸುತ್ತೆ ಆದರೆ ಮಹಾತ್ಮ ಗಾಂಧೀಜಿ ಪ್ರಶ್ನಾತೀತರ ಅಂತಂದರೆ ಖಂಡಿತವಾಗಿಯೂ ಪ್ರಶ್ನಾತೀತರಲ್ಲ ಯಾವ ಮಹಾತ್ಮ ಗಾಂಧೀಜಿ ಆರಾಧಿಸುವಂಥ ರಾಮನನ್ನು ನಾವು ಪ್ರಶ್ನೆ ಮಾಡ್ತೀವೋ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ಲ ಹಾಗಿದ್ಮೇಲೆ ಮೇಲೆ ರಾಮನನ್ನೇ ಪ್ರಶ್ನೆ ಮಾಡುವಂಥ ಈ ನಾಡಿನಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಪ್ರಶ್ನೆ ಮಾಡಬಾರ್ದು ಅಂತ ಯಾರೂ ಹೇಳಲೇಬಾರ್ದು ಹೀಗಾಗಿ ನಾಥೂರಾಮ್ ಗೋಡ್ಸಿಗೆ ವಿಚಾರ ಏನಿತ್ತು ಅಂತ ತಿಳ್ಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬ ತರುಣನಿಗೂ ಇದೆ ಅದನ್ನು ತಿಳ್ಕೊಳ್ಬೇಕು ಏನಿತ್ತು ಅವನ್ ವಿಚಾರಧಾರ ಏನಿತ್ತು ಮಹಾತ್ಮ ಗಾಂಧೀಜಿ ಅವರ ಉತ್ತರ ಏನಿತ್ತು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಈ ಇಡೀ ಚಿತ್ರ ಅದನ್ನೇ ಆಲೋಚನೆ ಮಾಡುತ್ತೆ ಫೈನಲಿ ಮಹಾತ್ಮ ಗಾಂಧೀಜಿಯವರು ಸರಿಯಾಗಿದ್ದರು ಅಂತ ಹೇಳುವಂತ ಪ್ರಯತ್ನ ಮಾಡುತ್ತ ಆದ್ರಿಂದ ನನಗನ್ಸುತ್ತೆ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಈ ಫಿಲಮ್ನ ಪ್ರತಿಯೊಬ್ರು ನೋಡಬಹುದು ಅಂತ ಅನ್ಸುತ್ತೆ